ಸಾವಿತ್ರಿ? ಹೇ ಸಾವಿತ್ರಿ, ನಾವು ತೋಟಕ್ಕೆ ಹೋಗಿ ಬರ್ತೀನಿ, ಮೊಮ್ಮಗನ ಸುಶೀಲ ಚೆನ್ನೈ ನೋಡ್ಕೊ, ಮಧ್ಯಾಹ್ನದ ಊಟ ಆಳಿನ ಕೈ ಕೊಟ್ಟು ಕಳಿಸು, ನಾನು ಸಂಜೆಗೆ ಬರ್ತೀನಿ. ಎಷ್ಟು ಬೇಗ ಬಂದ್ಬಿಟ್ಟಿಯಲ್ಲಪ್ಪ, ಎಷ್ಟು ಗಡಾನು ಬಂದ್ಬಿಟ್ಟಿಯಲ್ಲ, ನಾಲ್ಕು ದಿವಸ ಇದ್ದು ಬರ್ತೀನಿ ಅಂತ ಹೇಳಿದ್ದೆಲ್ಲ, ಯಾಕ ನಿಮ್ಮ ತಮ್ಮ ಇನ್ನು ನಾಲ್ಕು ದಿವಸ ಇರು ಅಂತ ಹೇಳಲಿಲ್ಲ ನಿನಗ? ಹಂಗೇನಿಲ್ಲವ್ವ, ಅವ ಎಲ್ಲ ಬಹಳ ಒತ್ತಾಯ ಮಾಡ್ದ ನಾಲ್ಕು ದಿನ ಇದ್ದು ಹೋಗು ಅಂತ. ರಜನಿನು ಬಹಳ ಪ್ರೀತಿಯಿಂದ ಊಟಕ್ಕೆ ಹಾಕಿದಳು, ನಿಮ್ಮೆಲ್ಲರನ್ನ ಕೇಳಿದಳು. ನನಗೆ ಯಾಕೋ ಅಂತ ದೊಡ್ಡ ಊರಾಗ ಇರಾಕ ಮನಸ್ಸಾಗ್ಲಿಲ್ಲ. ನಾ ಹೋಗ್ತೀನಿ ಅಂದ ಮೇಲೆ ರಾಜಣ್ಣ ನನ್ನ ಮ್ಯಾಲ ಬಹಳ ಬೇಸರ ಮಾಡ್ಕೊಂಡೇನವ. ನನ್ನ ಮ್ಯಾಲ ಬಹಳ ಪ್ರೀತಿ ನನ್ನ ತಮ್ಮ ರಾಜಣ್ಣಗ. ಸಾಯ್ತಿ ನೋಡಲ್ಲಿ ರಾಜಣ್ಣ ಬಂದ್ಬಿಟ್ಟ. ಅಣ್ಣ ಹಳ್ಳಿ ಮುಟ್ಟೇನಿಲ್ಲ ಅಂತ ನೋಡಕ್ ಬಂದೇನಪ್ಪ, ಅಣ್ಣ ತಮ್ಮಂದಿರ ಪ್ರೀತಿ ಮೆಚ್ಚುವಂತವನು. ಆ ದರಿದ್ರದವನು ಇಲ್ಲಿ ಬಂದು ಮುಟ್ಟಿದರಷ್ಟು ಬಿಟ್ಟರೆಷ್ಟು, ಆದರೆ ನೀವ್ ಈ ರೀತಿ ಮೋಸ ಮಾಡಬಾರದಿತ್ತಪ್ಪಾಜಿ. ಏನು ನಿನ್ನ ಮಾತಿನ ಅರ್ಥ? ಅತ್ತೆಯ ತುಂಬ ಕಳಿಸಿದಾಳೆ ಏನಿನ ತಲೆಯಲ್ಲಿ? ಆ ನಿನ್ನ ಪಟ್ಟಣದ ಹೆಂಡತಿ ನಿನಗೆ ಜನ್ಮರ ನೀಡಿ ಹೋದರು ಪಟ್ಟಣಕ್ಕೆ ಕಳಿಸಿದ್ದೇ ತಪ್ಪಾಯ್ತು. ಅದೇನು ಕೇಳಲು ಬಂದಿರಿಯೋ ನೇರವಾಗಿ ಕೇಳು. ಯಾವುದೋ ಅನಾಚಾರಕ್ಕೆ ಹುಟ್ಟಿ ಬೀದಿಯಲ್ಲಿ ಬಿದ್ದಿದ್ದ ಈ ಭಿಕಾರಿಯನ್ನು ತಂದು ಮನೆಯಲ್ಲಿ ಇಟ್ಟಿಕೊಂಡು ಜನ್ಮರಾಶಿ ಬಚ್ಚಿಟ್ಟು ತಂದೆ ತಾಯಿ ತಮ್ಮ ಅನ್ನುವ ಸ್ವಾತಂತ್ರ್ಯ ನೀಡಿದಿರಲ್ಲ ಈ ಹಿರಿಯ ಮಗನೆಂದು. ಎರಡಕ್ಷರ ಕಲ್ತಿದ್ದೀನಿ ಅಂತ ಕೊಪ್ಪಿನ ಎಮ್ಮೆ ಅಂತ ಮಾತಾಡ್ಬೇಡ. ಅಮ್ಮ ತಾಯಿ, ರಾಜಣ್ಣ ಬುದ್ಧಿವಂತ ವಿಚಾರವಂತ, ಅವನ ಮಾತಿನಾಗ ಯಾವುದೋ ಸತ್ಯ ಸಂಗತಿ ಅಡಗಿಕೊಂಡಂತೆ ಕಾಣುತ್ತೈತಿ. ಅದನ್ನ ತಿಳಿದುಕೊಳ್ಳಬೇಕಂತ ಆ ದೂರಿನಿಂದ ಬಂದಾನ. ಏನರ ಮಾತನಾಡಿ ಅವನ ಮನಸ್ಸ ನೋಯಿಸಬೇಡ್ರಿ ರಾಜಣ್ಣ. ತಮ್ಮ ಅದೇನು ಕೇಳಬೇಕಂತೀಯೋ ಕೇಳಿ ತಿಳಿದುಕೊಳ್ಳಪ್ಪ. ಅಪ್ಪಾಜಿ, ಈ ಸರ್ವ ಆಸ್ತಿಯಲ್ಲಿ ಎರಡು ಭಾಗ ಮಾಡಿಸಲು ವಕೀಲರಿಗೆ ಬಾಂಡ್ ಬರೆಸಿದ್ದು ಸತ್ಯವೇ? ಅದು ನಿಜಾನೇ, ಆದ್ರೆ ಅದೆಲ್ಲ ನಿನಗೆ ಹಾಕೋಬೇಕು. ಅವನು ಅವರು ಕಷ್ಟಪಟ್ಟು ದುಡಿದ ಆಸ್ತಿ, ಅದನ್ನ ಮಾರುವ ಹಕ್ಕು ಅವರಿಗಿದೆ, ದಾನ ಮಾಡುವ ಹಕ್ಕು ಅವರಿಗಿದೆ. ಇದನ್ನೆಲ್ಲ ನೀನು ಕೇಳ್ತಿಲ್ಲ, ಇದನ್ನೆಲ್ಲ ಕೇಳ್ದಕ್ಕೆ ನೀನ್ಯಾರು? ಈ ಗಣಿತ ಪಂಡಿತನನ್ನು ಕೇಳದೆ ಬರೆಸಿದ್ದಕ್ಕೆ ನನ್ನನ್ನು ಯಾಕೆ ಕೇಳಲಿಲ್ಲ ಅಂತ ಕೇಳಕ್ ಬಂದಿದ್ದಾನೆ. ಹಾ ಪಂಡಿತ, ಹೋಗು ಹೋಗ್ರೆ. ಇಲ್ಲ ಅಪ್ಪಾಜಿ, ತಿಳಿದವರಾದ ನೀವೇ ಈ ಪಾಪದ ಪಿಂಡದ ಹುಟ್ಟಿನ ಗುಟ್ಟು ಮುಚ್ಚಿಟ್ಟು ಅನ್ಯಾಯದ ಆಚರಣೆ ಮಾಡಿದಿರಲ್ಲ, ಅದನ್ನು ಎಚ್ಚರಿಸಲು ಬಂದಿರುವೆ. ತಿಳಿಯದೇ ಮಾತನಾಡುತ್ತಿರಬಹುದು ಎಂದು ಸುಮ್ಮನಿದ್ದರೆ ನಿನ್ನ ಪಿತ್ತ ನೆತ್ತಿಗೆರೈತೇನೋ. ನಾನು ಬಚ್ಚಿಟ್ಟ ಜನ್ಮರಹಸ್ಯದ ಪಾಪದ ಪಿಂಡ ಬೇರೆ ಯಾರು ಅಲ್ಲ, ನೀನೇ ಆ ಪಾಪದ ಪಿಂಡ. ಆ ಪಾಪದ ಪಿಂಡ ನಾನು ಇಲ್ಲ, ಈ ನಿಮ್ಮ ಹಿರಿಯ ಮಗನನ್ನು ಕೂಡ ಹಾಕಿರುವನಲ್ಲ ಇವನು ಅನ್ನೋದು ನಾಳೆ ಕೋರ್ಟಿನಲ್ಲಿ ಇತ್ಯರ್ಥವಾಗಲಿ. ವ್ಯಭಿಚಾರಕ್ಕೆ ಹುಟ್ಟಿದವನನ್ನು ತಂದು ಮನೆ ತನಕ ಅಲ್ಲದೆ ಇಡೀ ಸಮಾಜದ ಕಣ್ಣಲ್ಲಿ ಮಣ್ಣು ಹಾಕಿರುವಿರಲ್ಲ, ಇದು ನ್ಯಾಯವೇ ಅಪ್ಪಾಜಿ? ಅಪ್ಪಾಜಿ, ನನಗೂ ತಾಳ್ಮೆ ಅನ್ನೋದೊಂದಿದೆ. ಆ ತಾಳ್ಮೆ ಮಿತಿ ಮೀರುವುದರಲ್ಲಿ ಈ ಭಿಕಾರಿ ಯಾರೆಂಬುದು ತಿಳಿಯಬೇಕು. ನಿನಗೆ ಈ ಆಸ್ತಿ ವ್ಯಾಮೋಹ ಇದ್ದರೆ ಸರ್ವಾಸ್ತಿ ಸರ್ವಾಧಿಕಾರಿಯೇ ನೀನಾಗಿರು. ಆದರೆ ನನ್ನ ಶಿವಣ್ಣನಿಗೆ ಭಿಕಾರಿ ಅನ್ನಂದರೆ ಸಲ್ಲಿಸುವ ಶಕ್ತಿ ನನಗಿಲ್ಲ. ಯಾರಿಗೆ ಬೇಕು ನಿಮ್ಮ ಆಸ್ತಿ ಅಪ್ಪಾಜಿ? ನಿಮ್ಮ ಉದರದಿಂದ ಜನಿಸಿದವನೇ ಆಗಿದ್ದರೆ ಇದೀಗ ಹುಟ್ಟಿದ ನಿಮ್ಮ ಮೊಮ್ಮಗನ ಮೇಲೆ ಪ್ರಮಾಣ ಮಾಡಿ ಹೇಳಿ ಶಿವಣ್ಣ ನಿಮ್ಮ ಮಗನೆಂದು. ಸತ್ಯ ಅಂತ ತಿಳಿದ ನಮ್ಮ ಜೀವನದಲ್ಲಿ ಬಿರುಗಾಳಿ ಇದೆ.
ಆಯುಷ್ಯ ಬಹಳ ಕಡಿಮೆ ಅಂತ ನೀವೇ ಹೇಳುತ್ತೀರಿ ಬರಲ್ಲ. ಸತ್ಯ ನ್ಯಾಯ ನೀತಿಗೆ ಅನ್ಯಾಯ ಮಾಡಿ ನನ್ನ ಹುಟ್ಟಿನ ಮೂಲ ಬಚ್ಚಿಟ್ಟು ನೀವ್ಯಾಕೆ ಕಷ್ಟದ ಕಡಲಿಗೆ ಬಲಿಯಾಗುತ್ತಿರುವಿರಿ? ಹೇಳಿಬಿಡಿ, ನಾನೇ ಅನಾಥ, ನಾನೇ ಭಿಕಾರಿ, ನಾನೇ ಪಾಪದ ಪಿಂಡ ಅಂತ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೀರಿ ತಾಯಿ, ಕೈ ಮುಗಿದು ಕೇಳಿಕೊಳ್ಳುತ್ತೀರಿ. ಈ ಮಾತನ್ನು ನಾಳೆ ಕೋರ್ಟಿನಲ್ಲಿ ಹೇಳಿರಿ, ನಾನಿನ್ನು ಬರ್ತೇನೆ. ರಾಜಣ್ಣ ನಿಲ್ಲು. ನಿಮ್ಮೆಲ್ಲರ ಮಮತೆ ಮಡಿದು ಸತ್ಯವನ್ನು ಹೇಳಲು ಹಿಂಜರಿಯುತ್ತಲಿದೆ. ರಾಜಣ್ಣನ ಮಾತು ಸತ್ಯ ಅಂತ ನನ್ನ ಮನಸ್ಸು ಹೇಳುತ್ತಲಿದೆ. ಭೂಮಿಗೆ ಬಿದ್ದಾಗಲೇ ಬೇಡವು ಹೆತ್ತವರಿಗೆ ಬೇಡವಾದ ಈ ಪಾಪದ ಜೀವ ನಿಮಗಾದರೂ ಏಕೆ ಬೇಕು? ಈ ದರಿದ್ರ ಶಿವಣ್ಣ ಹಾದರಿಗೆ ಹುಟ್ಟಿದವನೆಂದು ಇಡೀ ಊರಿಗೆ ಊರೇ ನನ್ನ ಕಡೆ ಕೈ ಮಾಡಿ ತೋರಿಸುವ ಮುಂಚೆ ನನ್ನ ಜನ್ಮದ ರಹಸ್ಯ ತಿಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಅಪ್ಪಾಜಿ, ಪುಣ್ಯ ಕಟ್ಟಿಕೊಳ್ಳಿ. ಮಕ್ಕಳ ಮೇಲಿನ ವ್ಯಾಮೋಹದ ಬಗ್ಗೆ ಅನ್ಯಾಯ ಮಾಡಿದೆ. ಶಿವಣ್ಣ ಹೇಳ್ತೀರಪ್ಪ, ಅಲ್ಲಿನ ಮಾತಿಗೆ ಸೋತು ಹೇಳ್ತೀನಿ, ಆತ್ಮ ಸಾಹಸಿಗೆ ಸೋತು ಹೇಳ್ತೀನಿ. ಅಂದಿನ ಘಟನೆಯನ್ನು ಅಮ್ಮ ತಾಯಿ, ಭೂಮಿಗೆ ಬಿದ್ದಾಗಲೇ ಹೆತ್ತವರಿಗೆ ಬೇಡವಾದ ಈ ಪಾಪದ ಜೀವ ನಿಮಗಾದರೂ ಏಕೆ ಬೇಕು ತಾಯಿ? ಹೇಳಿ ಅಪ್ಪಾಜಿ, ನನ್ನ ಹುಟ್ಟಿನ ಮೂಲ ಗುಟ್ಟನ್ನು ನನ್ನ ಸಾವಿತ್ರಿಯ ಮದುವೆಯಾಗಿ 10 ವರ್ಷ ಗತಿಸಿದರು. ಸಾವಿತ್ರಿಗೆ ಮಕ್ಕಳಾಗಲಿಲ್ಲ ಎಂಬ ಕೊರತೆಯಲ್ಲಿ ನಂದು ಬೆಂದು ಪಂಜೆ ಎಂಬ ಹಣೆ ಪೊಟ್ಟವನ್ನು ಕಟ್ಟಿಕೊಂಡು ಕಾಲವನ್ನು ನುಗ್ಗುತ್ತಿರಬೇಕಾದರೆ ಅದೊಂದು ದಿನ ಶಿವರಾತ್ರಿಯ ಪೂಜೆಗಾಗಿ ಬೆಳಗಿನ ಜಾವದಲ್ಲಿ ನಾವಿಬ್ಬರು ಶಿವ ಮಂದಿರಕ್ಕೆ ಹೋದಾಗ ಮಂದಿರದ ಆವರಣದಲ್ಲಿ ಒಂದು ಮಗು ಅಳುವಿನ ಶಬ್ದ ಕೇಳಿಸಿತು. ಅಲ್ಲಿ ಹೋಗಿ ನೋಡಿದರೆ ಅದೀಗ ಜನಿಸಿದ ಮಗು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಅಳುತ್ತಿತ್ತು. ಆ ಶಿವರಾತ್ರಿ ಅಂತ ಚಿಕ್ಕ ಮಗುವಿಗೆ ಶಿವಣ್ಣನೆಂದು ನಾಮಕರಣ ಮಾಡಿದ್ದೀವಿ. ನೀವಿಬ್ಬರು ನನ್ನ ಮಕ್ಕಳೆಂದು ದೊಡ್ಡರನ್ನಾಗಿ ಬೆಳೆಸಿದೆ. ಆ ವಿಧಿಯ ಆಕ್ರೋಶ ಈ ವಿಧಿಯನ್ನು ರಟ್ಟುಗಟ್ಟು ಹುಟ್ಟು ಮಾಡಿತ್ತು. ಇದೆಯಪ್ಪ ಶಿವಣ್ಣ, ನೀನು ನಡೆದು ಬಂದ ಕಥೆ ಮುಂದೆ 2 ವರ್ಷ ಗತಿಸಿದ ಮೇಲೆ ಸಾವಿತ್ರಿ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅದೇ ಮಗು ಈ ರಾಜಣ್ಣ. ಈ ನಾನು ಸಮಾಧಾನ ಇದ್ದೇನೋ ಅಯೋಗ್ಯ. ಒಂದು ಮಾತು ನೆನಪಿರಲಿ, ನನ್ನನ್ನು ನನ್ನ ಹೆಂಡತಿಯನ್ನು ಕೇಳದೆ ಈ ಆಸ್ತಿಯಲ್ಲಿ ಬಿಡಿಗಾಸುವ ಅನ್ಯರಿಗೆ ಸೇರತಕ್ಕದ್ದಲ್ಲ. ನಾನಿನ್ನು ಬರ್ತೇನೆ. ಈ ಅನ್ಯಾಯದ ಆಸ್ತಿ ನಮಗ್ ಬೇಕಾಗಿಲ್ಲ ನೋಡಿ, ತಗೊಳ್ಳಿ, ಅವ್ರು ಕೊಟ್ಬಿಡಿ. ಆ
ನಿಗದಿಕೊಳ್ಳಿದ್ದೆ ನಿಗಳೆ. ಇಷ್ಟು ದಿನಗಳವರೆಗೆ ನಾನು ಒಬ್ಬ ಅನಾಥನೆಂಬ ಅರಿವಿಲ್ಲದೆ ತಮ್ಮೊಂದಿಗೆ ಮೈ ಮರೆತು ತಿರುಗಾಡಿದ್ದೇನೆ. ನನ್ನ ತಪ್ಪನ್ನು ಮನ್ನಿಸಿ ಯಜಮಾನೆ. ಇಷ್ಟೊತ್ತಿನವರೆಗೆ ನಡೆದ ನನ್ನ ಜನ್ಮ ರಹಸ್ಯದ ಕಥೆಯನ್ನು ಕೇಳಿದೆಯಲ್ಲ. ನಾನೊಬ್ಬ ಭಿಕಾರಿ ಎಂಬುದನ್ನು ಅರಿಯದೆ ನಿನ್ನ ಕತ್ತಿಗೆ ತಾಳಿ ಕಟ್ಟಿ ದಯವಿಟ್ಟು ನನ್ನನ್ನು ಕ್ಷಮಿಸು. ಆದರೆ ನನ್ನೊಡನೆ ದುಡಿದು ಬದುಕಲು ಸಿದ್ಧಳಾಗಿದ್ದಾಳೆ. ಬದುಕೋದು ಸತಿಯಾದೊಳ ಧರ್ಮ. ಮುಂದೆ ನೀವೇ ನನಗೆ ತಾರೆ ದೀಪ. ವಿಶ್ವನಾಥ ನಿರ್ಮಿಸಿದ ವಿಶಾಲವಾದ ವಿಶ್ವದಲ್ಲಿ ದುಡಿದು ಬದುಕೋಣ. ಈ ಪುಣ್ಯದ ನಿಗಳ ಹೆಸರಿನ ದುಡಿದು ಬದುಕಾದರೆ ನನ್ನ ಮನೆಯಲ್ಲಿ ದುಡಿಯಬಾರದು ಕೂಲಿಗಳಾಗಿ. ಹೌದು ಯಜಮಾನೆ, ನಾವೀಗ ಕೂಲಿಯನ್ನೇ ಆಶ್ರಯಿಸಬೇಕಾಗಿದೆ. ದಯವಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಪ್ಪ. ಈ ಮುದಿ ಜೀವಿಗಳಿಗೆ ಎಷ್ಟು ನೋವು ಕೊಡ್ಬೇಡಪ್ಪ, ಕೊಡ್ಬೇಡ. ಒಂದ್ ಬೆಳೆ ಕೊಡೋದಾದ್ರೆ ನನ್ನ ಕೈಯಾರೇ ಒಂದು ದೊಡ್ಡ ವಿಷ ಪಡ್ತೀನಿ. ಹೌದಪ್ಪ ಶಿವಣ್ಣ, ಇದೊಂದು ಕೆಲಸ ಮಾಡಿ ಪುಣ್ಯ ಕಟ್ಟಿಕೊಳ್ಳಪ್ಪ. ಅಂತ್ಯ ಬಾರಿಗೆ ಸಾಯಂತೆ ಮಾಡಿ ಸಂತೋಷದಿಂದ ಹೋಗಿ ಊರಿನ ಇಚ್ಛೆಯಂತೆ. ಮಾತುಗಳನ್ನಾಡಿ ನಮ್ಮ ಸ್ವಾಭಿಮಾನಕ್ಕೆ ಅಡ್ಡಿ ಮಾಡಬೇಡ. ಕಾಲಚಕ್ರವು ಎಡೆಬಿಡದೆ ತಿರುಗುತ್ತಿರುವಾಗ ಕತ್ತಲು ಬೆಳಕು ಸಮವಾಗಿ ಬರುತ್ತದೆ. ಸತ್ಯದ ಮಗಲಿಕೆಯಿಂದ ನೋವು ನೆಮ್ಮದಿ ಎಂಬ ಬೆಳಕು ಬರುತ್ತಲಿದೆ ಯಜಮಾನ್ರೆ, ಬರುತ್ತಲಿದೆ. ದೈವಿ ಶಕ್ತಿಯಿಂದ ದಯಿಸಿ ಬರುವ ಬೆಳಕು ಕತ್ತಲಗಳಿಂದ ನಿಮ್ಮ ಒಡನಾಡಿಯಾಗಿದ್ದರೆ ಅಮಾವಾಸ್ಯ ಕಾಲಗತ್ತಲು ಹುಣ್ಣೆ ಬೆಳಕಿದ್ದಂತೆ ಶಿವಣ್ಣ. ಈ ಹಸುಳೆಯನ್ನು ಕಟ್ಟಿಕೊಂಡು ನೀನೆಲ್ಲಿಗೂ ಹೋಗಬೇಡಪ್ಪ. ಗೌರಿ, ನೀನಾದ್ರೆ ಹೇಳ ಮಾಲಿನ ಗಂಡನಿಗೆ ಹೇಳಿ ನಿರ್ಧಾರವನ್ನು ಬದಲಿಸುತ್ತಾನೆ. ನೋಡಿ, ತಪ್ಪು ಮಾಡಿದ್ದು ತಿಳಿದೇ ಇದ್ದಾಗ ಬದುಕೋದು ಸುಲಭವಾಗುತ್ತೆ. ಅದೇ ತಪ್ಪು ಮಾಡಿದಾಗ ಅದನ್ನ ಈ ಹಳಸಿ ನಕ್ಕೊಂಡು ಮಾತಾಡ್ತಾರಲ್ಲ ಅಂತವ್ರ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಕೈ ಮುಗಿಸ್ಬೇಡಿ, ನಮ್ಮನ್ನ ದುಡ್ದು ತಿನ್ನೋದಕ್ಕೆ ಬಿಟ್ಬಿಡಿ, ನಮ್ಮನ್ನ ಈ ಮನೆಯಿಂದ ಕಳಿಸ್ಕೊಟ್ಬಿಡಿ. ಎಷ್ಟೇ ಆದರೂ ಸ್ವಾಭಿಮಾನಿ ಶಿವಣ್ಣನ ಹೆಂಡತಿ ಅಲ್ವೇ ನಮ್ಮ ಶಿವಣ್ಣ. ಎಲ್ಲಿ ಹೋದರೂ ದುಡಿದು ಬದುಕಬೇಕಲ್ಲವೇ ಶಿವಣ್ಣ. ಹೌದು ಯಜಮಾನ್ರೆ, ನಾವೀಗ ಕೂಲಿಗಳಾಗೆ ದುಡುಕಬೇಕು. ಕೂಲಿ ಹಾಳಾಗಿರುವಂತಿದ್ದರೆ ನನ್ನ ಮನೆಯಲ್ಲೇಕೆ ದುಡಿಯಬಾರದು ಕೂಲಿಗಳಾಗಿ. ಭೂಮಿಗೆ ಬಿದ್ದು ಕಣ್ಣು ತೆರೆಯುವ ಮುಂಚೆ ಈ ಅನಾಥನನ್ನು ಎದೆಗೆತ್ತಿಕೊಂಡು ಕೈ ತುತ್ತು ತಿನಿಸಿ ದೊಡ್ಡವನಾಗಿ ಮಾಡಿದ ಕೂಲಿ ಆಳೆಂದು ಒಪ್ಪಲು ಸಾಧ್ಯ ಇಲ್ಲ ಯಜಮಾನ್ರೆ, ಒಪ್ಪಲು ಸಾಧ್ಯವಿಲ್ಲ. ಅಂದ್ರೆ ನೀವು ಇಬ್ಬರು ಹೊರಟಲ್ಲೇ ಹೋಗಬೇಕೆಂದು ನಿರ್ಧರಿಸಿರುವೀಗ. ಹೌದು ಯಜಮಾನ್ರೆ, ಹೌದು. ಉಪಕಾರ ಮಾಡಿದವರ ಗುಣಲಕ್ಷಣದಲ್ಲಿ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿ ಬಾಳುವುದರಿಂದ ಜೀವನದ ಗುರಿಯಾಗಿದ್ದರೆ ಸಾಕಿ ಸಲುಹಿ ದೊಡ್ಡನ್ನಾಗಿ ಮಾಡಿದರು ನಾ ದೇವದೇವ. ನೀನ
ನನ್ನ ಮನೆಯಲ್ಲೇ ಇರಬೇಕು ಕೂಲಿಯಾಗಿ. ನಾನು ಮಾಡಿದ ಉಪಕಾರ ತೀರುವರೆಗೆ ನೀವಿಬ್ಬರು ಈ ಮನೆಯಲ್ಲಿ ಬಿಟ್ಟು ಎಲ್ಲಿ ಹೋಗ್ಬಿಟ್ಟು ಹೋಗೋಣ. ಯಜಮಾನಾಡುವ ಮಾತಿನಲ್ಲಿ ಸತ್ಯವಿದೆ. ಈ ಪಾಪಿಗೆ ಉಪಕಾರಗೈದ ರಕ್ಷಕರು ನನ್ನ ತನಿಗಳು. ಎಲ್ಲವನ್ನು ಮರೆತು ಅವೇಗಿಯಾಗಿ ಹೊರಟಿದ ನನ್ನನ್ನು ಎಚ್ಚರಿಸಿ ಮಂಕು ಕೈದಿದ ನನ್ನ ಬುದ್ಧಿಗೆ ದಾರಿ ತೋರಿಸಿದ್ದಾರೆ. ಆಯ್ತು ಯಜಮಾನ, ನಿಮ್ಮ ಋಣ ತೀರುವರೆಗೂ ಕೂಲಿ ಆಳಾಗಿ ದುಡಿಯುವೆ ನಿಮ್ಮ ಪಾದದಡಿಯಲ್ಲಿ. ಬಾ ಗೌರಿ, ಎಲ್ಲಿಯಾದರೂ ಬಾಡಿಗೆ ಮನೆ ನೋಡಿ ಹೊಸ ಜೀವನ ನಡೆಸಿ ಋಣಮುಕ್ತರಾಗೋಣ. ನೀನೊಬ್ಬ ದುಡಿದರೆ ನನ್ನ ಋಣ ತೀರಲಾಗದು. ಗೌರಿ ಮನೆಯಲ್ಲೇ ಆಳಾಗಿರಬೇಕು. ನನ್ನ ಋಣ ತೀರುವರೆಗೆ ನನ್ನ ಹಿತ್ತಲ ಮನೆಯಲ್ಲಿ ಇರಬೇಕು ನೀವಿಬ್ಬರು. ಯಜಮಾನ್ರಿ ಗೌರಿ ನಡೆ ಹೋಗೋಣ. ಅಷ್ಟು ಸಾಕು. ಅವರು ಬಾಳುವಿಗೆ ಬೇಕಾದ ವಸ್ತುಗಳನ್ನು ಕೊಡೋಣ.